ಇಡೀ ಭಾರತ ದೇಶದಲ್ಲಿ ಸಮಸ್ತ ಜನರು ಕೋವಿಡ್ ಎರಡನೇ ಅಲೆಯಿಂದ ತತ್ತರಿಸಿ ಹೋಗಿದ್ದಾರೆ. ಬಿಜೆಪಿಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೋವಿಡ್ನ ಎರಡನೇ ಅಲೆ ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ತಪ್ಪಿನಿಂದಾಗಿ ಇಂದು ಸಾವಿರಾರು ಜನ ರಸ್ತೆಯಲ್ಲಿ ಸಾಯ್ತಾ ಇದ್ದಾರೆ, ಮನೆಯಲ್ಲಿ ಸಾಯ್ತಾ ಇದ್ದಾರೆ, ಬೆಡ್ ಇಲ್ಲದೆ ಸಾಯ್ತಾ ಇದ್ದಾರೆ. ಇಡೀ ರಾಜ್ಯವನ್ನೇ ಮೃತ್ಯು ಕೂಪವನ್ನಾಗಿ ಮಾಡಿಬಿಟ್ಟಿದ್ದಾರೆ. ನಾನು ಈ ಸಂಕಷ್ಟ ಸಮಯದಲ್ಲಿ ಟೀಕೆ ಟಿಪ್ಪಣಿ ಮಾಡಬೇಕು ಅಂತಲ್ಲ, ನಾವು ಸುಮಾರು ಸಲ ಮುನ್ನೆಚ್ಚರಿಕೆ ಕೊಟ್ಟಿದ್ದೇವೆ. ಮುನ್ನೆಚ್ಚರಿಕೆ ಕೊಟ್ಟರು ಬಹಳ ಉಡಾಫೆತನ, ಈ ನಾವು ಕರೋನಾನೇ ಗೆದ್ದಿದ್ವಿ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡಿದರು. ರಾಜ್ಯದಲ್ಲಿರುವಂಥ ಏನು ವೈದ್ಯಕೀಯ ತಜ್ಞರೇನು ಸಲಹೆ ಕೊಟ್ಟರು, ಏನು ತಜ್ಞರ ಸಮಿತಿ ಏನು ಸಲಹೆ ಕೊಟ್ಟು ಯಾವುದನ್ನು ಅನುಷ್ಠಾನಕ್ಕೆ ತಂದಿಲ್ಲ. ಇಂದೇನಾಗಿದೆ ಪರಿಸ್ಥಿತಿ, ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ನಮ್ಮ ಈ ಒಂದು ಆರು ಜಿಲ್ಲೆಗಳಲ್ಲಿ ಈ ಬಿಜೆಪಿ ಸರ್ಕಾರ ಕಲ್ಯಾಣ ಕರ್ನಾಟಕವನ್ನಂತೂ ಅನಾಥವನ್ನಾಗಿ ಮಾಡಿಬಿಟ್ಟಿದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಆಡಳಿತನೇ ಇಲ್ಲ, ಸಂಪೂರ್ಣ ಕುಸಿದೋಗಿದೆ, ನಿಷ್ಕ್ರಿಯವಾಗಿದೆ. ಹಿಂದೆ ಬರೀ ಅಭಿವೃದ್ಧಿಯಿಂದ ವಂಚಿತ ಆಗಿದೆ ಸರ್ಕಾರ ಬಂದ ಮೇಲೆ ಅಂತ ಹೇಳ್ತಾ ಇದ್ದೀವಿ. ಆದರೆ ಈಗ ವೈದ್ಯಕೀಯ ಸೌಲಭ್ಯದಲ್ಲೂ ಚಿಕಿತ್ಸೆಯಲ್ಲೂ ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕ ಕಡೆಗಣಿಸಿ ಬಿಜೆಪಿ ಸರ್ಕಾರ ಘನಘೋರ ಅನ್ಯಾಯ ಮಾಡ್ತಾ ಇದೆ. ಇಂದು ಆರು ಜಿಲ್ಲೆಗಳಲ್ಲಿ ಜನರ ಮಾರಣಹೋಮ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಆಮ್ಲಜನಕ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಇದೆ. ಒಂದು 1000 ಟನ್ ನಾವೇ ಉತ್ಪಾದನೆ ಮಾಡ್ತೀವಿ. ಆದರೆ ನಮ್ಮ ಭಾಗದಲ್ಲಿ ಆರು ಜಿಲ್ಲೆಗಳಲ್ಲಿ ನಮಗೆ ಬೇಕಾದಂಥದ್ದು ಇವತ್ತು 175-200 ಟನ್. ನಮ್ಮ ಜಿಲ್ಲೆಯವರಿಗೆ ಆಕ್ಸಿಜನ್ ಇಲ್ಲದೆ ಏನಿವತ್ತು ಜನ ಸಾಯ್ತಾ ಇದ್ದಾರೆ. ಯಾರ ಕಾರಣ ಇದಕ್ಕೆ? ಈ ಸಾವುಗಳಿಗೆ ನೇರವಾಗಿ ಬಿಜೆಪಿ ಸರ್ಕಾರನೇ ಕಾರಣ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂದು ಈ ಆರು ಜಿಲ್ಲೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವುದೇ ಆಸ್ಪತ್ರೆಗಳಲ್ಲಿ ICU ಬೆಡ್ಗಳಿಲ್ಲ, ಔಷಧಿಗಳಿಲ್ಲ, ಆಕ್ಸಿಜನ್ ಇಲ್ಲ. ಇವತ್ತು ರೆಮ್ಡೆಸಿವಿರ್ ಔಷಧಿ, ಜೀವರಕ್ಷಕ ಔಷಧಿ, ಉದಾಹರಣೆಗೆ ಬೀದರ್ನಲ್ಲೇ ಒಂದನೇ ಡೋಸ್ ಕೊಡ್ತಾರೆ, ಎರಡನೇದು ಕೊಡೋದಿಲ್ಲ ಇಲ್ಲ ಅಂತೇಳಿ, ಎರಡನೇ ಡೋಸ್ ಕೊಡ್ತಾರೆ, ಮೂರನೇದು ಕೊಡೋದಿಲ್ಲ. ಆ ರೋಗಿ ಮೇಲೆ ಏನು ಪರಿಣಾಮ ಆಗ್ತದೆ ಮಾನಸಿಕವಾಗಿ? ಏನು ನೀವು ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದೀರೋ ಅಥವಾ ಚಿತ್ರಹಿಂಸೆ ಕೊಡ್ತಾ ಇದ್ದೀರಿ? ನಾನು 10 ದಿವಸ ಕೆಳಗಡೆ ಎಚ್ಚರಿಕೆ ಕೊಟ್ಟಿದ್ದೆ, ನೀವು ಆಕ್ಸಿಜನ್ ತಯಾರಿ ಮಾಡಿಕೊಳ್ಳಿ, ಇವತ್ತು ಆಕ್ಸಿಜನ್ ಬೆಡ್ ಹೆಚ್ಚಿಗೆ ಮಾಡಿಕೊಳ್ಳಿ ಅಂತೇಳಿ ಹೇಳಿ. ಇವತ್ತು ಯಾರೇ ಸೋಂಕಿತರಿದ್ದಾರೆ, 1000-ಸಾವಿರ ಜನ, ಸುಮಾರು 40,000 ಸಕ್ರಿಯ ಪ್ರಕರಣಗಳಿದ್ದಾವೆ ಯಾರು ಜಿಲ್ಲೆಗಳಲ್ಲಿ. ಅದರಲ್ಲಿ 25% ಜನರಿಗೆ ಆಕ್ಸಿಜನ್ ಬೇಕು ಅಂತ ಹೇಳಿದರೆ ಸುಮಾರು 10,000 ಬೆಡ್ಗಳು ಬೇಕು. ಮುಂದಾಲೋಚನೆ ಬೇಕಲ್ಲ, ಆಕ್ಸಿಜನ್ ಬೆಡ್ಗಳ ತಯಾರಿ ಮಾಡಿಕೊಳ್ಬೇಕಾಗಿತ್ತು. ಅವ್ರಿಗೆ ಎಚ್ಚರಿಕೆ ಕೊಟ್ಟರು ಇವತ್ತಿನವರೆಗೆ ಆಕ್ಸಿಜನ್ ಬೆಡ್ ತಯಾರಿ ಮಾಡಿಕೊಂಡಿಲ್ಲ, ಜನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಕ್ಕಿಲ್ಲ ಅಂತೇಳಿ ಖಾಸಗಿ ಹೋಗ್ತಾರೆ, ಬೇರೆ ಬೇರೆ ಕಡೆ ಹೋಗ್ತಾರೆ, ಶಿಫ್ಟ್ ಮಾಡೋದ್ರಲ್ಲೇ ಜೀವಗಳು ಹೋಗ್ತಾ ಇದೆ. ಲಸಿಕೆ ಬ್ಲ್ಯಾಕ್ ಮಾರ್ಕೆಟ್ ಆಗಿಲ್ಲ 15 ದಿವಸದಲ್ಲಿ ಅಂದ್ರೆ ನೀವು ನನಗೆ ಹೇಳಿ.
ದಿಸ್ ಇಸ್ ಸ್ಟ್ರಾಟಜಿ ಆಫ್ ದ ಬಿಜೆಪಿ ಸ್ಟೇಟ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್. ತಮ್ಮ ಬೇಕಾದವರು ಲಸಿಕೆ ಕೊಟ್ಟು ಅದರಲ್ಲಿ ಆದಾಯ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ವಿನ ಇದು ಲಸಿಕೆ ಬ್ಲ್ಯಾಕ್ ಮಾರ್ಕೆಟ್ ಆಗಿಲ್ಲ ಅಂದ್ರೆ ನೋಡಿ ಯಾಕಂದ್ರೆ ದಿಸ್ ಗವರ್ಮೆಂಟ್ ಇಸ್ ಲಾಸ್ಟ್ ದ ಫೇತ್ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಇದು ವೆಸ್ಟೆಡ್ ಇಂಟ್ರೆಸ್ಟ್ ಇಟ್ಸ್ ವರ್ಕಿಂಗ್ ಇನ್ ವೆಸ್ಟೆಡ್ ಇಂಟ್ರೆಸ್ಟ್ ರೆಮ್ಡೆಸಿವಿರ್ ಬಂದ್ರೆ ಅವ್ರು ಬೇಕಾದವರು ಡಿಸ್ಟ್ರಿಬ್ಯೂಟರ್ಗೆ ಲಸಿಕೆ ಬಂದ್ರೆ ಮುಂದೆ ಅದೇ ಆಗುತ್ತೆ ನೋಡಿ ನೀವು ಹತ್ತು ದಿವಸ ಕೆಳಗಡೆಯಿಂದ ನಾವು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ನಾವು ಪ್ರಾರಂಭ ಮಾಡಿದ್ವಿ ಇಟ್ ವಾಸ್ ಅವರ್ ಐಡಿಯಾ ನನ್ನ ಐಡಿಯಾ ಅದು ಯಾಕೆ ಮಾಡಿ ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕೆ ಮಾಡಬೇಕಂದ್ರೆ ಇಂಥ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಬಡವರಿಗೆ ಅಟ್ಲೀಸ್ಟ್ ಒಂದು ಸ್ಥಳ ಇರಬೇಕು ಅವ್ರಿಗೆ ಎಲ್ಲೋ ಅವ್ರ ಹತ್ರ ದುಡ್ಡಿಲ್ಲ ಅಂದರೆ ಫ್ರೀ ಟ್ರೀಟ್ಮೆಂಟ್ ಸಿಗೋದಕ್ಕೆ ಅನ್ನೋದು ನಮ್ಮದು ಒತ್ತೆ ಆಗಿತ್ತು. ಇವ್ರಿಗೆ ಸರ್ಕಾರ ಬಂದ ಮೇಲೆ ನಾವು ಮಾಡಿರೋತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನಲ್ಲೇ ಇದು ಸರ್ವೈವ್ ಆಗ್ತಾ ಇದೆ. ಇವರು ಸ್ವತಃ ಏನಾದರೂ ಪ್ಲ್ಯಾನ್ ಮಾಡಿ ಏನಾದರೂ ಮಾಡ್ತಾ ಇದ್ದಾರೆ. ಇವರು ಇದ್ದದ್ದನ್ನೇ ಇವರು ಸರಿಯಾಗಿ ಉಪಯೋಗ ಮಾಡಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಅಂತಂದರೆ ನೀವು ಆಲೋಚನೆ ಮಾಡಿದ್ದರೆ ದಿಸ್ ಗೌರ್ಮೆಂಟ್ ಪ್ಯಾಂಡಮಿಕ್ ಆಯಿತು. ಪ್ಯಾಂಡಮಿಕ್ ಆದಮೇಲೆ ಇಡೀ ವಿಶ್ವದಲ್ಲೇ ಎರಡನೇ ಅಲೆ ಬಂತು. ಇವರು ವ್ಯಾಕ್ಸಿನ್ 10 ಕೋಟಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಇವ್ರ ಕೆಪಾಸಿಟಿ ಎಷ್ಟಾಗುತ್ತೆ ನಾವು ಎಷ್ಟು ತಿಂಗಳಲ್ಲಿ ಮಾಡಬೇಕು ಅನ್ನೋದು ಪ್ಲ್ಯಾನ್ ಇಲ್ಲ ಇವರಿಗೆ. ಆಮೇಲೆ ಬ್ಲಡ್ ಇನ್ಕ್ರೀಸ್ ಮಾಡಬೇಕು, ಆಕ್ಸಿಜನ್ ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಜ್ಞಾನ ಇಲ್ಲ ಇವ್ರಿಗೆ. ಅಂದರೆ ನಾ ಇವ್ರಿಗೆ ಏನು ಹೇಳಬೇಕು ಹೇಳಿ, ಇವ್ರಿಗೆ ಸರ್ಕಾರ ಅಂತ ಹೇಳಬೇಕಾ? ಇವ್ರಿಗೇನು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಕೆಲಸ ನೋಡಿ, ಯಾರಪ್ಪ ಹಿಂದೆನೂ ಮಾಡಿದ್ದೀನಿ ನಾನು. ಎಲ್ಲ ಮಂತ್ರಿಗಳು ತಮಗೆ ಯಾವ ಫೈಲಲ್ಲಿ ಹಣ ಸಿಗ್ತದೆ ಅದನ್ನು ಮಾತ್ರ ನೋಡ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳು, ಎಲ್ಲ ನಿಮ್ಮ ಮಂತ್ರಿಗಳು ತಮಗೆ ಅದರಲ್ಲಿ ಹಣ ಸಿಗ್ತದೆ ಅದು ಮಾತ್ರ ನೋಡ್ತಾ ಇದೆ. ಪಬ್ಲಿಕ್ ಇಂಟ್ರೆಸ್ಟನ್ನು ಮರೆತು ಬಿಟ್ಟಿದೆ.